ಅದಾದಮೇಲಿಂದ ಸ್ವಲ್ಪ ಶುಂಠಿ, ಒಂದು 3 ಚಕ್ಕೆ, 1 6 ಲವಂಗ, 1 12 ಹಸಿಮೆಣಸಿನ್ಕಾಯಿ ಖಾರಕ್ಕೋಸ್ಕರ. ಅದಾದಮೇಲೆ ಕರಿಬೇವು. ನಾನು ಇವಾಗ ಯಾಕೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಇದು ಜೀರ್ಣಕ್ಕೆ ಒಳ್ಳೆಯದು, ಆಮೇಲೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ, ಕಣ್ಣಿಗೆ ಒಳ್ಳೆಯದು, ಇದೆಲ್ಲ ತಿಂದರೆ ಹೆಲ್ತ್ಗೆ ಒಳ್ಳೆಯದು, ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್. 2 ಕೈ ಹಿಡಿ ಕರಿಬೇವು, ಇದನ್ನು ನಾನು ಇವಾಗ ರುಬ್ಕೋತೀನಿ. ಪೀಸ್ ಹಾಕಿದ್ದೀನಿ, ಬೋನ್ಲೆಸ್ ಪೀಸ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಮಾಡಲು ಕಾರ್ನ್ಫ್ಲವರ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಜೋಳದ ಹಿಟ್ಟು 3 ಸ್ಪೂನು ಜೋಳದ ಹಿಟ್ಟು. ಇದಾದಮೇಲೆ 1 ಸ್ಪೂನ್ ಮೈದಾ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಅರಶಿನ, ನಮ್ದು ಇದೇ ಇದೆಯಲ್ಲ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸ್ತೂರಿ ಮೇತಿ, 1/4 ಸ್ಪೂನಷ್ಟು ಆಯಿಲು. ನಿಮ್ಗೆ ಆವಾಗಲೇ ತೋರಿಸ್ಕೊಟ್ಟಿದ್ದನ್ನು ಮಿಕ್ಸಿಲಿ ರಫಾಗಿ ರುಬ್ಕೊಂಡಿದ್ದೀನಿ. ಹಾಂ, ಇದ್ರ ಜೊತೆಗೆ ಬೆಳ್ಳುಳ್ಳಿ, ಕರಿಬೇವು, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ ಹಾಕಿ ಹಸಿಮೆಣಸಿನ್ಕಾಯಿ ರುಬ್ಬಿದ್ದೀನಿ. ಆ ಮಸಾಲೆ ನಿಮ್ಗೆ ಕೊಡ್ತಾಯಿದ್ದೀನಿ, ನೋಡ್ಕೊಳ್ಳಿ, ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ 1/2 ಕಪ್ಪಷ್ಟು ಮೊಸರು, 50 ಗ್ರಾಮ್. ಸ್ವಲ್ಪ ಹುಳಿ ಬರುತ್ತೆ, ರುಚಿ ಇರುತ್ತೆ, ಆಮೇಲೆ ಚಿಕನ್ನು ಸಾಫ್ಟ್ ಆಗುತ್ತೆ. ಇದೆಲ್ಲ ಉದ್ದೇಶಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದು ಕಲ್ಲರ್ ಮಿಶ್ರಣ ಇಲ್ಲ, ಏನಿಲ್ಲ ನೋಡಿ. ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಬೇಕಾದರೆ 1 ಮೊಟ್ಟೆ ಹಾಕೋಬೋದು, ಮೊಟ್ಟೆ ಹಾಕ್ದೇನೆ ಇರ್ಬೋದು. ಮೊಟ್ಟೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. 1 ಮೊಟ್ಟೆ ಇದಕ್ಕೆ ಈಗ ಆ್ಯಡ್ ಮಾಡ್ತೀನಿ. ಈಗ ನೋಡಿ, ಚೆನ್ನಾಗಿ ಕಲಸ್ಬಿಟ್ಟು, ಯಾವುದು ಕಲರ್ ಇಲ್ಲ, ಏನೂ ಇಲ್ಲ, ಅರಶಿನ ಹಾಕಿದ್ದೀನಿ, ಎಲ್ಲ ಕಲಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಚಿಕನ್ ಹಾಕ್ತೀನಿ, 1.5 ಕೆಜಿ ಚಿಕನ್ ನೋಡಿ. ತೊಡೆ ಎಲ್ಲ ಬಿಡಿ ಭಾಗಗಳನ್ನೆಲ್ಲ ಹಾಕಿ ಚಂದ ರೀತಿಯಲ್ಲಿ ಕಲಸುತ್ತೇವೆ. ಬೇಕಾದ್ರೆ ನಿಂಬೆಹಣ್ಣು ಹಾಕೋಬೋದು, ಈಗ ಮೊಸರು ಹಾಕಿದ್ದೀವಿ, ನಿಂಬೆಹಣ್ಣು ಹಾಕೋಬೋದು. ಮಾಡೋಣ ಸರ್, ಎಲ್ಲ ಮಾಡಬೇಕಲ್ಲ, ಜನಕ್ಕೇನೋ ಒಂದು ಚೇಂಜ್ ಕಾಣಿಸ್ಬೇಕಲ್ಲ ಸರ್. ಈಗ ಇದೆಲ್ಲ ಹೆಲ್ತಿ ಕಾನ್ಷಿಯಸ್ಸು. ಯಾವುದೇ ಆದ ಏನು ಪೌಡ್ರಸ್ ಯೂಸ್ ಮಾಡಿರ್ವಲ್ಲ, ನೋಡಿದಿರಲ್ಲ ನಿಮ್ಮ ಕಣ್ಮುಂದೆ, ಏನಿಲ್ಲ. ಇದನ್ನು ಹಾಕ್ತಾ ಇರೋದು, ಎಣ್ಣೆಲಿ ಬಿಡ್ತಾ ಇರೋದು, ತಿಂತಾ ಇರೋದು. ಇದು ಬೆಳ್ಳುಳ್ಳಿ ಕಬಾಬ್. ಸ್ವಲ್ಪ ಕಾರ್ನ್ಫ್ಲವರ್ ಎಲ್ಲ ಕಲಸಾದ್ಮೇಲೆ ಸ್ವಲ್ಪ 1-2 ಸ್ಪೂನ್ ತಿರುಗಾ ಕಾರ್ನ್ಫ್ಲವರ್ ಹಾಕ್ಬಿಟ್ಟು 1/2 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ಎಣ್ಣೆಲಿ ಬಿಡಿ, ತಿಂತಾ ಇರಿ. ಈಗ ನೋಡಿ, ಕಬಾಬ್ 1/2 ಅವರ್ ಆಯಿತು, ಚೆನ್ನಾಗಿ ನೆಂದಿದೆ ನೋಡಿ. ಪುದೀನ ಕಬಾಬ್ ಮಾಡಿದಾಗ ಎಷ್ಟು ಜನ ಲೇಡೀಸು ಫೋನ್ ಮಾಡಿ, ಏನ್ರಿ ನಮಗೆಲ್ಲ ಕೆಂಪು ಕೆಂಪು ಕಲರ್ ನೋಡಿ ನೋಡಿ ಬೇಜಾರಾಗಿತ್ತು, ಒಳ್ಳೆ ಕಬಾಬ್ ಕಲಿಸ್ಕೊಟ್ರಿ, ಪುದೀನ ಕಬಾಬ್. ಅದಕ್ಕೆ ಇವಾಗ ಇನ್ನೊಂದು ಬೆಳ್ಳುಳ್ಳಿ ಕಬಾಬ್ ತೋರಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ಕಲ್ತ್ಕೊತಾ ಇದ್ದೀರಲ್ಲ, ನೀವೆಲ್ಲ ಮಾಡ್ತಾ ಇದ್ದೀರಾ, ನಾನು ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಿದ್ರೆ ಮಕ್ಕಳು ತಿಂತಾರೆ, ಕಲರ್ಸ್ ಇರಲ್ಲ, ನ್ಯಾಚುರಲಾಗಿರುತ್ತೆ, ತಿಂತಾರೆ, ಹೆಲ್ತ್ ಚೆನ್ನಾಗಿರುತ್ತೆ. ಚಂದ್ರು ಒಂದ್ಸಲ ತೋರಿಸ್ಕೊಟ್ಮೇಲೆ ನೀವು ಮಾಡ್ತಾ ಇರಬೇಕು, ನಾನು ತೋರಿಸ್ತಾ ಇರ್ತೀನಿ, ನೀವು ತಿಂತಾ ಇರಿ ನೋಡಿ. ಜಾಸ್ತಿ ಕೋಟಿಂಗಲ್ಲಿ ಹಾಕ್ಬಾರ್ದು ಸರ್ ನೋಡಿ, ಎಲ್ಲಿದೆ ಕೋಟಿಂಗ್, ಎಲ್ಲಿದೆ? ಹಾಂ, ಕರಿಬೇವು ನೀಟಾಗಿ ಎಳೆ ಕಾವಲ್ಲಿಡಿ, ಚಂದ ಮಾಡಿಸಿ, ಚಂದ ತಿನ್ನಿಸಿ. ಇವಾಗ ನಾವು ಇವಾಗ ನೋಡಿ, ನಿಮ್ಗೆ ಹೆಂಗೆ ಬಿಟ್ಟಿದ್ದೀನಿ, ಏನಣ್ಣ ಕೈ ಮುಟ್ಟಿದ್ದೀನಾ, ಮುಟ್ಟಬೇಡಿ. 2 ನಿಮಿಷ ಆಗ್ತಾಯಿದ್ರೆ ಆಮೇಲೆ ನೀವು ತಿರುಗಿಸ್ಕೊಡಿ, ಆ ರುಚಿ ನೋಡಿ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ಹಾಕಿದ ತಕ್ಷಣ ಹಂಗೆ ಅಲ್ಲಾಡಿಸ್ತಾರೆ, ಮಸಾಲೆ ಎಲ್ಲ ಓಪನ್ ಆಗುತ್ತೆ, ಅದರಲ್ಲಿ ಸತ್ವ ಎಲ್ಲ ಬಂದುಬಿಟ್ರೆ ನಿಮ್ಮ ರುಚಿಯಲ್ಲಿರುತ್ತೆ. ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಇದೇ ಥರ ನೀವು ಮಾಡಬೇಕು. ನಮ್ಮ ಮುಂಚೆ ಒಂದ್ಸಲ ತೆಗಿಬೇಕು, ಇನ್ನೊಂದು ರೌಂಡ್ ಹಾಕಬೇಕು. ಅವಾಗ ಒಳಗಡೆಯಿರೋ ನೀರಿನ ಅಂಶ ಎಲ್ಲ ತಿಂತಾ ಇದ್ರೆ ಆ ಖುಷಿನೇ ಬೇರೆ. ನೋಡ್ಕೊಳ್ಳಿ, ನೋಡ್ತಾ ಇರಿ, ನಾವು 1 ನಿಮಿಷ ಕೈ ತೊಳಿತಾ ಇರ್ತೀವಿ, ಆಯಿತಾ? ಸ್ವಚ್ಛ ಬಾರ ನೋಡಿ, 2 ನಿಮಿಷ ಆಯಿತು, ಇವಾಗ ತಿರುಗಿಸ್ಕೊಡ್ತಾ ಇದ್ದೀನಿ. ಎಲ್ಲನ ಬಿದ್ದೈತಾ? ಎಲ್ಲೂ ಬೀಳೋಣ, ಮಸಾಲೆ ಅಲ್ಲೇ ಇರ್ತದೆ. ತಿಂತಾ ಇದ್ರೆ ನೋಡಿ, ಈಗ ಏನು ಮಾಡಿದ್ರೆ ಬ್ಲಡ್ ಇರಲ್ಲ, ಆ ವಾಟರ್ ಕಂಟೆಂಟ್ಸ್ ಎಲ್ಲ ಹೋಗುತ್ತೆ. ನಿಮ್ಗೆ ಇದೆಲ್ಲ ತೋರಿಸ್ಕೊಡ್ತಾ ಇದ್ದೀನಲ್ಲ, ನಿಮ್ಗೆ ರುಚಿಯಾಗಿರಬೇಕು, ಶುಚಿಯಾಗಿರಬೇಕು, ಕಲ್ತ್ಕೋಬೇಕು, ಎಲ್ಲ ಮಾಡ್ತಾಯಿದ್ದೀನಿ ನಾನು ನಿಮಗೋಸ್ಕರ. ಏನು ತೋರಿಸ್ಕೊಡ್ತೀನಿ ಅದನ್ನು ನೀವು ಒಂದ್ಸಲ ಮನೇಲಿ ಚೆನ್ನಾಗಿ ಮಾಡಿ ಕಲ್ತ್ಕೊಳ್ಳಿ. ಏನೇನು ಅಕಸ್ಮಾತ್ ಬರದೇ ಇದ್ದರೆ ನಮ್ಮ ಟೈಮ್ ಗೊತ್ತಲ್ಲ, 6 ರಿಂದ 10 ಫೋನ್ ಮಾಡಿ ನಿಮಗೆಲ್ಲ ಹೇಳ್ಕೊಡ್ತೀನಿ ನೋಡಿ. ರಸ್ಕು ರಸ್ಕ್ ಥರ ಆಗ್ತಾಯಿದೆ, ಇದು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು. ಏನು ಕಬಾಬ್ ಹೇಳಿ ಇದು? ಬೆಳ್ಳುಳ್ಳಿ ಕಬಾಬ್. ಈಗ ಭಾನುವಾರ ರಜಾ ಇರುತ್ತೆ, ಯಜಮಾನರು ಮನೇಲಿರ್ತಾರೆ, ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ, ಸಿಂಪಲಾಗಿ ಮಾಡಿಕೊಂಡು ಯಜಮಾನ್ರಿಗೆ ಖುಷಿ ಪಡಿಸಿ. ಅದರಷ್ಟು ಆನಂದ ಯಾವುದೂ ಇಲ್ಲ ಪಾಪ, ಅವ್ರಿಗೂ ವಾರಕ್ಕೊಂದು ರಜಾ ಸಿಗುತ್ತೆ. ನೀ ಈ ಥರ ಐಟಮ್ ಚಂದ್ರು ತೋರಿಸ್ತಾ ಇರ್ತೇವೆ, ನೀವು ಮಾಡ್ತಾ ಇರ್ಬೇಕು, ತಿಂತಾ ಇರ್ಬೇಕು, ಏನಂತೀರಾ? ಆ ಬೆಳ್ಳುಳ್ಳಿ ಸ್ಮೆಲ್ಲು, ಕರಿಬೇವು ಸ್ಮೆಲ್ಲು, ಆಹಾ ಹಾ.
ಇನ್ನು ಒಂದು ನಿಮಿಷದಲ್ಲಿ ನಿಮಗೆ ಕಬಾಬ್ ರೆಡಿ, ಬೆಳ್ಳುಳ್ಳಿ ಕಬಾಬ್ ತಿನ್ನುವ ವಿಧಾನ ಏನಂತೀರಾ? ಇನ್ನಿ ಮಾಡಿ ನೋಡಿ ಹೇಳಿ, ಖುಷಿ ಪಡ್ಬೇಕು ನನಗೆ ನೋಡಿದ್ರೆ. ಲಾಸ್ಟಲ್ಲಿ ತೆಗಿಯೋವಾಗ ಒಂದು ಸಲ ಹಂಗೆ ಕರಿಬೇವು ನೋಡಿ, ಅಂದರೆ ಚಟಾಪಟ ಚಟಾಪಟ. ನೋಡಿದ್ರಲ್ಲ ಹೆಂಗಿದೆ ನೋಡಿ, ಕೋಟಿಂಗ್ ಹೆಂಗಿದೆ ನೋಡಿ, ಎಲ್ಲಾನ ಓಪ್ ಎಲ್ಲಾನ ಬಿಟ್ಟಿದೆಯಾ, ಯಾವ ಕಲ್ಲರ್ ಇದೆಯಾ, ಏನಿದೆ? ಎಲ್ಲ ಮನೆಯಲ್ಲಿರೋ ಅಪ್ಪ ಹುಡುಗರುಗಳನ್ನು ತೆಗೆದುವುದು ಮಾಡುವುದು ನಿಮಗೆ ತಿನ್ನಿಸುವುದು ರುಚಿಯಾದ ಬೆಳ್ಳುಳ್ಳಿ ಕಬಾಬ್. ನಾನು ಬೆಳ್ಳುಳ್ಳಿ ಕಬಾಬ್ ತೋರಿಸ್ಕೊಟ್ಟಿದ್ದೀನಿ, ಯಾರಿಗೋಸ್ಕರ ಅಂದ್ಕೊಂಡಿದ್ದೀರಾ? ಮನೆಯಲ್ಲಿರೋ ಮಕ್ಕಳಿಗೆ ಭಾನುವಾರ ಯಜಮಾನ್ರಿಗೆ ರಜಾ ಇರುತ್ತೆ, ನೀ ಸಕುಟುಂಬ ಸಮೇತ ಇದನ್ನು ಮಾಡಬೇಕು, ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೀನಲ್ಲ. ಮನೆಯಲ್ಲೇ ಇರುತ್ತೆ, ಮನೆಯಲ್ಲೇ ಇರೋ ಮಸಾಲೆನ ಹಾಕಿ ಕಬಾಬ್ ಮಾಡಿ ತಿಂದಾದ್ಮೇಲೆ ಗೊತ್ತಲ್ಲ ನಿಮ್ಮನೆ ಊಟದ ಚಂದ್ರು, ಅವ್ರಿಗೊಂದು ಕರೆ ಮಾಡಿ, ಅಯ್ಯೋ ತುಂಬ ಚೆನ್ನಾಗಿತ್ತು ಅಂದ್ರೂ ಹೇಳಿ, ಚೆನ್ನಾಗಿಲ್ಲ ಅಂದರೂ ಹೇಳಿ, ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮನೆ ಊಟದ ಚಂದ್ರು ಮೇಲೆ ಇರಲಿ ಅಂತ ಹೇಳಿ ನಾನು ನಿಮ್ಮನೆ ಊಟದ ಚಂದ್ರು ತೋರಿಸ್ಕೊಡ್ತಾ ಇದ್ದೀನಿ. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಕರಮ್ ಕರಮ್ ಅಂತ ಇದೆ, ರಸ್ಕೋ ರಸ್ಕ್ರೆ ತಿನ್ನಿ ಆಮೇಲೆ ಹೇಳಿ. ನೋಡಿ ಜ್ಯೂಸಿ ನೋಡಿ, ಜ್ಯೂಸಿ ನೋಡಿ ಹೆಂಗೆ ಬೆಂದಿದೆ ನೋಡಿ, ಹೂವು 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 ಇದ್ದಂಗೆ. ಆಹಾ ಹಾ 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 ಸ್ಟಾರ್ಟ್ನರಿ.